ಐದು ಜನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಕಸ್ಟಡಿ ಅಂದರೆ ಕರ್ಕೊಂಡು ಬಂದು ಕೂಡಿಸ್ಕೊಂಡಿದ್ದಾರೆ, ಇನ್ನಿಬ್ಬರು ಅಬ್ಸ್ಕೊಂಡ್ ಆಗಿದ್ದಾರೆ, ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಈ ಐದು ಜನ ಯಾರ್ಯಾರು ಅಂತ ಗೊತ್ತಾಗ್ತಾ ಇದ್ದಂತೆ ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಗೆ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ಬೆತ್ತಲೆ ಸಿಡಿ ಬಿಡುಗಡೆಯ ಹಿಂದೆ ಒಂದು ಷಡ್ಯಂತ್ರ ಇತ್ತು. ಇದ್ಯಾರೋ ಒಬ್ಬರೋ ಇಬ್ಬರೋ ಸೇರ್ಕೊಂಡು ಮಾಡಿದ್ದಲ್ಲ. ದಿನೇಶ್ ಕಲ್ಲಹಳ್ಳಿ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದ ದಿವಸ ಅಂದರೆ ಎರಡನೇ ತಾರೀಕು ಹೇಳಿದ್ರಲ್ಲ, ಯುವತಿಯ ಕುಟುಂಬದ ಸದಸ್ಯರೊಬ್ಬರು ಬಂದು ನನ್ನ ಕೈಗೆ ಈ ಸಿಡಿಯನ್ನು ಕೊಟ್ಟು ತುಂಬ ನೊಂದಿದ್ದೀವಿ, ತುಂಬ ಬೆಂದಿದ್ದೀವಿ, ಬ್ಲ್ಯಾಕ್ಮೇಲ್ಗೊಳಗಾಗಿದ್ದೀವಿ, ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರು ಅಂತ. ಇಟ್ ಈಸ್ ನಾಟ್ ಓನ್ಲಿ ದ್ಯಾಟ್, ಇದರ ಹಿಂದೆ ವ್ಯವಸ್ಥಿತವಾಗಿ ಒಂದು ತಂಡ ಕೆಲಸ ಮಾಡಿದೆ ಮತ್ತು ಹಲವು ದಿನಗಳಿಂದ ಹಲವು ರೀತಿಯ ಪ್ಲಾನಿಂಗ್ಗಳು ನಡೆದಿದೆ ಅನ್ನೋ ಡೀಟೇಲ್ಸಿಗೆ ಒಂದೊಂದಾಗಿ ಬರೋದಕ್ಕೆ ಶುರುವಾಗಿದೆ. ಈ ಅರೆಸ್ಟ್ ಮತ್ತೆ ಅರೆಸ್ಟ್ ಅಂತಲೇ ಬರುತ್ತೆ ನನ್ನ ಬಾಯಲ್ಲಿ, ಇಟ್ ಈಸ್ ನಾಟ್ ಅರೆಸ್ಟ್. ಕರ್ಕೊಂಡು ಬಂದು ಕೂಡಿಸ್ಕೊಂಡಿದ್ದಾರಲ್ಲ ಐದು ಜನ, ಈ ಐದು ಜನ ಮತ್ತು ತಲೆ ತಪ್ಪಿಸ್ಕೊಂಡಿರುವಂಥ ಇಬ್ಬರು, ಈ ಏಳು ಜನರ ಪೈಕಿ ಒಬ್ಬನ ಮನೆಯಲ್ಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿತ್ತು ತುಮಕೂರು ಡಿಸ್ಟ್ರಿಕ್ಟ್ನಲ್ಲಿ. ಅಲ್ಲಿ ಫ್ಯಾಮಿಲಿ ಫಂಕ್ಷನ್ ಆಗಿತ್ತು, ಆತನ ಮನೆಯ ಕಾರ್ಯಕ್ರಮ. ಅಲ್ಲಿ ಈ ಕುಟುಂಬ ಈ ಗ್ಯಾಂಗಿನ ಸದಸ್ಯರು ಸೇರಿದ್ರು, ಇನ್ಕ್ಲೂಡಿಂಗ್ ವಿಡಿಯೋದಲ್ಲಿರುವಂಥ ಹುಡುಗಿ. ಯಾರನ್ನು ಸಂತ್ರಸ್ತೆ 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 ಅಂತ ಕರೀತಾ ಇದ್ದಾರೋ ಆ ಸೋ ಕಾಲ್ಡ್ ಸಂತ್ರಸ್ತೆ ಕೂಡ ಆವತ್ತು ಆ ಫ್ಯಾಮಿಲಿ ಫಂಕ್ಷನ್ನಲ್ಲಿದ್ಲು. ಅಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಹೋಗಿದ್ರು ಆ ಕಾರ್ಯಕ್ರಮಕ್ಕೆ. ಆ ರಾಜಕಾರಣಿಯ ಬಗ್ಗೆನ ರಮೇಶ್ ಜಾರಕಿಹೊಳಿ ಅವರು ಮಹಾನಾಯಕ ಮಹಾನಾಯಕ ಅಂತ ಇರೋದು. ಒರಾಯನ್ ಮಾಲ್ನ ಪಕ್ಕದ ಅಪಾರ್ಟ್ಮೆಂಟಿನ ಐದನೇ ಫ್ಲೋರು ಯಶವಂತಪುರದ ನಾಲ್ಕನೇ ಫ್ಲೋರಿಗೂ ಆ ನಾಯಕನಿಗೂ ಏನಾದರೂ ಸಂಬಂಧ ಇದೆಯಾ? ಹಲವು ರೀತಿಯ ಚರ್ಚೆಗಳು ಶುರುವಾಗಿದೆ, ಹಲವು ರೀತಿಯ ಚರ್ಚೆಗಳು. ತುಮಕೂರು ಜಿಲ್ಲೆಯ ಒಂದು ಸಣ್ಣ ಊರಿನಲ್ಲಿ ನಡೆದ ಫ್ಯಾಮಿಲಿ ಫಂಕ್ಷನ್ನು, ಆ ಫಂಕ್ಷನ್ನಲ್ಲಿ ಸಿಡಿಯಲ್ಲಿದ್ದ ಹುಡುಗಿ ಹೋಗಿದ್ಲು, ಜೊತೆಗೆ ಇನ್ನು ಮೂರು ಜನ ಇದ್ದರು. ಈಗ ಏನು ಇಬ್ಬರು ಅಬ್ಸ್ಕಾಂಡಿಂಗು ಇನ್ನು ಐದು ಪೊಲೀಸರ ಹತ್ರ ಇದ್ದಾರಲ್ಲ, ಈ ಏಳು ಜನರ ಪೈಕಿ ಮೂರು ಜನ ಇದ್ರಲ್ಲಿ, ಈ ಏಳು ಜನರ ಪೈಕಿ ಒಬ್ಬನ ಮನೆಯ ಫ್ಯಾಮಿಲಿ ಫಂಕ್ಷನ್ ಅದು. ಅಲ್ಲಿಗೆ ಒಬ್ಬ ರಾಜಕೀಯ ಮುಖಂಡರು ಕೂಡ ಹೋಗಿದ್ದರು. ಹಾಗಾದರೆ ಸಿಡಿ ಹೊರತರುವ ಅಂತಿಮ ಷಡ್ಯಂತ್ರದ ಅಂತಿಮ ಚರ್ಚೆ ಆಗಿದ್ದು ಅಲ್ಲೇನಾ? ಅಲ್ಲೇ ಫೈನಲ್ ಡಿಸಿಷನ್ ತಗೊಂಡ್ರ? ಒಂದಷ್ಟು ಫೋಟೋಗಳು ಬಂದಿವೆ ಆ ಫ್ಯಾಮಿಲಿ ಫಂಕ್ಷನ್ನದ್ದು, ಬೇಡ ಈಗಲೇ ತೋರಿಸೋದು ಅದನ್ನು. ಎಸ್ ಐ ಟಿ ಅಧಿಕಾರಿಗಳು ಅದರ ಬಗ್ಗೆ ಈಗ ವಿಚಾರಣೆ ಶುರು ಮಾಡಿದ್ದಾರೆ. ಇಡೀ ಆವತ್ತಿನ ಕಾರ್ಯಕ್ರಮದ ಆಲ್ಬಮ್ ತರಿಸ್ಕೊಂಡು ಕೂತ್ಕೊಂಡಿದ್ದಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳು ಆ ಫ್ಯಾಮಿಲಿ ಫಂಕ್ಷನ್ನಿನ ಫೋಟೋ ಆಲ್ಬಮ್ ತರಿಸ್ಕೊಂಡಿದ್ದಾರೆ. ಯಾರ್ಯಾರು ಬಂದಿದ್ರು ಆ ಆಲ್ಬಮ್ ನೋಡಿದಾಗಲೇ ಗೊತ್ತಾಗಿದ್ದು ಈ ಹುಡುಗಿ ಎಲ್ಲೂ ಹೋಗಿದ್ಲು ಅಂತ. ಜೊತೆಗೆ ಇನ್ನು ಮೂರು ಜನ ಇದ್ದರು. ಆ ಕಾರ್ಯಕ್ರಮದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಹಿರಿಯ ರಾಜಕೀಯ ಮುಖಂಡರೊಬ್ಬರು ಹೋಗಿದ್ದರು, ಭಾಗಿಯಾಗಿದ್ದರು. ಒಂದಷ್ಟು ಬಂಗಾರ ಒಂದಷ್ಟು ದುಡ್ಡನ್ನು ಕೂಡ ಫ್ಯಾಮಿಲಿ ಫಂಕ್ಷನ್ನಲ್ಲಿ ಮುಯಿ ಕೊಟ್ಟು ಬಂದ್ರಂತೆ. ಈಗ ಕುತೂಹಲ ಇರೋದು ಮಹಾನಾಯಕನ ಹೆಸರನ್ನು ಕೂಡ ಹಾಕಿ ಸೋಮವಾರ ಕಂಪ್ಲೇಂಟ್ ಕೊಡ್ತಾರಾ, ಅಥವಾ ಅವರನ್ನು ಹೊರತುಪಡಿಸಿ ಇನ್ನು ಎರಡು ಹೆಸರುಗಳನ್ನು ಹಾಕಿ ರಮೇಶ್ ಜಾರಕಿಹೊಳಿ ಕಂಪ್ಲೇಂಟ್ ಕೊಡ್ತಾರೆ. ದಟ್ ಈಸ್ ದ ಕ್ಯೂರಿಯಾಸಿಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.